subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಮಟೆಕಾಯಿ ಇರುತ್ತಲ್ಲ ದೊಡ್ಡ ಅಮಟೆಕಾಯಿ ಅದರದ್ದು ಬೀಜ ಬಿಟ್ಟು ಅದರದ್ದು ತಿರುಳದು ಮಾತ್ರ ಸ್ಕಿನ್ ಸಮೇತ ಹೇಗೆ ಪುಡಿ ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ ಅದರದ್ದೆಲ್ಲ ಪೂರ್ತಿ ಚಾಪ್ ಮಾಡ್ತಾಯಿದ್ದೀನಿ ನೋಡಿ, ಪೀಸಸ್ಸು ನೋಡಿದ್ರಲ್ಲ ತೊಳೆದ್ಬಿಟ್ಟು ಎಲ್ಲ ಪೀಸಸ್ ಎಲ್ಲ ಬರೀ ಬೀಜ ಮಾತ್ರ ಬಿಸಾಡ್ತೀನಿ ಅದು ನೋಡಿ ಹೇಗೆ ಚಾಪ್ ಮಾಡ್ತಾಯಿದ್ದೀನಿ ಅಂತ ನೋಡಿದ್ರಲ್ಲ. ಇದು ನೋಡಿ ಬೀಜ, ಬೀಜನ ಬಿಸಾಡ್ತೀನಿ, ಬೀಜ ಹಾಕಲ್ಲ. ಕೆಲವರು ಬೀಜ ಹಾಕ್ತಾರೆ, ನಾನು ಹಾಕಲಿಲ್ಲ. ಈಗ ನೋಡಿ ಅದು ಪೀಸಸ್ ಒಂದೇ ಒಂದು ಅಮಟೆಕಾಯ್ದಷ್ಟಾಗಿದೆ. ನಾನು ಸಾಧಾರಣ ಒಂದು 10 ಅಮಟೆಕಾಯಿ 12 ಅಮಟೆಕಾಯಿ ಹಾಕಿರ್ಬೋದು ನೋಡಿ, ತೋರಿಸ್ತಾ ಇದ್ದೀನಿ ಪೀಸಸ್ಸು. ಅದನ್ನ ಒಂದು ಬೌಲ್ ಇದಕ್ಕೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಅದನ್ನು ಪೂರ್ತಿ ಒಂದು ಬೌಲಿಗೆ, ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ. 1 ಕಪ್ ಎಕ್ಸ್ಟ್ರಾ ಅಂದರೆ 1+1 2 ಕಪ್ಸ್ ಇದೆ, ಎರಡು ಒಟ್ಟಿಗೆ 2 ಕಪ್ ಇದೆ. ಅದಕ್ಕೆ 3 ಟೇಬಲ್ಸ್ಪೂನು ನಾನು ಉಪ್ಪನ್ನ ಸ್ವಲ್ಪ ವಾಮಪ್ ಮಾಡಿದ್ದೀನಿ, ಅದು ಫ್ರೀ ಫ್ಲೋ ಆಗೋ ತನಕ ವಾಮಪ್ ಮಾಡಿದ್ದು, ಕೂಲ್ ಆದಮೇಲೆ ತಣ್ಣಗಾದಮೇಲೆ ಅದಕ್ಕೆ ಹಾಕಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಒಂದು 2 ಗಂಟೆ ತನಕ ರೆಸ್ಟ್ ಮಾಡಲಿಕ್ಕೆ ಬಿಡಿ, ಆವಾಗ ಅದೇನು ಇದಾಗುತ್ತೆ ಎಲ್ಲ ಉಪ್ಪೆಲ್ಲ ತಾಗತ್ತೆ. ಈಗ 2 ಟೀಸ್ಪೂನ್ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬೋದು, ಅದಕ್ಕೆ ಬೇಳೆ ಸೈಜಷ್ಟು ಸಾಫ್ಟ್ ಹಿಂಗಿರುತ್ತಲ್ಲ ಮೆದು ಹಿಂಗು ಅದನ್ನ ಹಾಕ್ಕೊಳ್ಳಿ. ಅದು ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1/6 ಟೀಸ್ಪೂನು ಮೆಂತ್ಯದ ಕಾಳು ಹಾಕ್ಕೊಳ್ಳಿ. ಅದು ಎರಡನ್ನು ಚೆನ್ನಾಗಿ ನೋಡಿ, ಅದು ಎರಡು ಕ್ರಿಸ್ಪಿ ಆಗುತ್ತೆ. ಈಗ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಇದು ಅರಿಶಿನ ಪುಡಿ ಹಾಕ್ಕೊಳ್ಳಿ 1/2 ಟೀಸ್ಪೂನು. ಹಾಗೆ ಅದಕ್ಕೆ 1/4 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಕ್ರಷ್ಡ್ ಪೆಪ್ಪರ್ ಅದು, ಆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ತಾಜಾ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಡಿ. ಹಾಂ, ಈಗ 4-5 ಟೇಬಲ್ಸ್ಪೂನ್ ಹಾಕ್ಕೊಂಡ್ರು ಪರವಾಗಿಲ್ಲ. ಬ್ಯಾಡಗಿ ಮೆಣಸಿನ ಪುಡಿ ಹಾಕಿದ್ದೀನಿ, ಮತ್ತು 2 ಟೇಬಲ್ಸ್ಪೂನು ಸಾಸಿವೆ ಬೇಳೆ ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ, ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಬೇಕಂತಿಲ್ಲ ಈಗ. ಈಗ ಅದಕ್ಕೆ ರಾ ಅಂದರೆ ಹುರಿದೇ ಇರೋ ಮೆಂತ್ಯ ಬೀಜ 1/4 ಟೀಸ್ಪೂನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಸಾಫ್ಟ್ ಹಿಂಗು ಅಷ್ಟೇ ಹಸಿದು ಅದನ್ನು ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇಡಿ ಒಂದು ಬದಿಯಲ್ಲಿ. ಈಗ 2 ಟೀಸ್ಪೂನ್ ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ 1/4 ಟೀಸ್ಪೂನ್ ಮಸ್ಟರ್ಡ್ ಹಾಕಿ ಅದು ಚಟ್ಪಟ ಅಂತ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಅದನ್ನ. ಇದೇನು ಇದ್ರ ಮೇಲೆ ಗ್ಯಾಸ್ ಮೇಲೆ ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಒಂದು ಮಿಕ್ಸ್ ಕೊಡಿ, ಇದನ್ನ ತಣ್ಣಗಾಗಕ್ಕೆ ಬಿಡಬೇಕೀಗ. ಚೆನ್ನಾಗಿ ತಣ್ಣಗಾದಮೇಲೆ ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಪೂರ್ತಿ ಕೂಲ್ ಆದಮೇಲೆ ಟ್ರಾನ್ಸ್ಫರ್ ಮಾಡೋದು. ಈಗ ಅದನ್ನ ಪೌಡ್ರ್ ಮಾಡ್ಕೊಳ್ಳಿ, ಫೈನಾಗೆ ಪೌಡ್ರ್ ಮಾಡಿ. ತುಂಬ ಏನು ಫೈನ್ ಅಂತಿಲ್ಲ, ಸಾಧಾರಣ ಆದರೆ ಸಾಕಿದೆ. ತಣ್ಣಗಾದಮೇಲೆ ಅದು ಅಷ್ಟೇ, ತಣ್ಣಗಾದಮೇಲೆ ನಾವು ನೋಡಿ ಮಾಡಿಟ್ಟಿದ್ದು ಅಮಟೆಕಾಯಿ ಇದೆಯಲ್ಲ ಉಪ್ಪಿಗೆ ಹಾಕಿದ್ದು, ಅದು ಹೆಂಗಾಗಿದೆ ನೋಡಿ, ಎಲ್ಲ ತಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಮ್ಯಾರಿನೇಟ್ ಆಗಿದೆ. ಹೌದಾ, 2-3 ಅವರ್ಸ್ ಅಷ್ಟೇ, ಏನು ಓವರ್ ನೈಟ್ ಬಿಡಬೇಕಂತಿಲ್ಲ, 3-4 ಅವರ್ಸ್ ಅಷ್ಟೇ ನೋಡಿ. ಆಯ್ತಲ್ಲ, ಈಗ ಮಿಕ್ಸ್ ಆಯಿತು ನೋಡಿ. ಹೌದಾ, ಈಗ ನಾನು ಆವಾಗಲೇ 1 ಟೀಸ್ಪೂನು ಮಸ್ಟರ್ಡ್ನ ಹುರಿದಿಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಮಾತ್ರ ಇಲ್ಲಿ ಹಾಕಿದ್ದೀನಿ ಎಣ್ಣೆ ಸಮೇತ, ಅದು ಆರಿದ್ದು. ಈಗ ಅದನ್ನು ಎಲ್ಲ ಬಾಟಲ್ ಮಾಡ್ತಾ ಇದ್ದೀನಿ ನೋಡಿ, ಪೂರ್ತಿ ಬಾಟಲ್ ಮಾಡಿ ಇಡ್ತಾ ಇದ್ದೀನಿ. ಆಯ್ತು, ಈಗ ಇದಕ್ಕೆ ಅದಕ್ಕೆ ಇವಾಗ ನಾನು ಇದು ಹುರಿದಿಟ್ಟಿದ್ದು ಮಸ್ಟರ್ಡಲ್ಲಿ ಸ್ವಲ್ಪನೇ ಹಾಕಿದ್ದೆ ಅವಾಗ, ಉಳಿದಿದ್ದೆಲ್ಲ ಇಲ್ಲಿ ಹಾಕಿದ್ದೀನಿ. ಇದು ಅಂಬಡೆ ಪಿಕಲ್ ರೆಡಿ ಆಯಿತು ನಿಮಗೆ. ಈಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಹಾಂ, ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟರ್, ಬಾಯ್ ಬಾಯ್.